ನಮಸ್ಕಾರ, ನೀವು ನೋಡ್ತಾ ಇರೋದು ಕೆಜಿಎಫ್ನ ವಾಟ್ ಅಪ್ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ ಬಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸುದ್ದಿಗಳನ್ನ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಆಗಿರಿ. ಇವತ್ತಿನ ಸುದ್ದಿ ನೋಡೋಣ. அண்ணே, இந்த பம்ப் பழசாயிடுச்சு, நம்ம புதுசு ஒன்னு வாங்கணும். கவலையே வேணாம், இந்த தடவை சமுத்ரா பம்ப்ஸ் யூஸ் பண்ணி பாருங்க, அதுக்கு 2 இயர்ஸ் வாரண்டி இருக்கே. ஆனா மார்க்கெட்ல மத்த பம்ப்லாம் 1 இயர் வாரண்டியோட தான் வரும். ஆமா, இன்ஸ்டாலேஷன் பத்தியும் நீங்க கவலையே பட வேணாம், ஏன்னா அதோட டீலரே அது பண்ணிடுவாங்க. கண்டிப்பா உங்களுக்கான பம்பை நீங்க ஃபுடீஸ் ஃபேமிலி ரெஸ்டாரன்ட், இந்தியன் சைனீஸ் தந்தூரி, ಇಲ್ಲಿ ಶಾವರ್ಮಾ, ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್, ತಂದೂರಿ ರೋಟಿ, ತಂದೂರಿ ಚಿಕನ್, ಇನ್ನೂ ಅನೇಕ ಐಟಂಗಳು ದೊರೆಯುತ್ತದೆ. ಒಮ್ಮೆ ಭೇಟಿ ನೀಡಿ ಫುಡೀಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಜಾಮಿಯಾ ಮಸೀದಿ ಎದುರು, ಪ್ರಿಚರ್ಡ್ ರೋಡ್, ರಾಬರ್ಸನ್ ಪೇಟೆ, ಕೆಜಿಎಫ್. ಬೆಮ್ಮಲ್ ಅಧಿಕಾರಿ ಓವಿ ಸುರೇಶ್ ಮತ್ತು ಸಮಾಜ ಸೇವಕರು ಕೆಜಿಎಫ್ನ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಕೆಜಿಎಫ್ ಬಿಇಒ ಚಂದ್ರಶೇಖರ್ ಮತ್ತು ಶಾಲಾ ಶಿಕ್ಷಕರಿಂದ ಓವಿ ಸುರೇಶ್ ಅವರಿಗೆ ಕಿರುಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಓವಿ ಸುರೇಶ್, ಬಿಇಒ ಚಂದ್ರಶೇಖರ್ ಮತ್ತು ಬೆಮ್ಮಲ್ ವೆಂಕಟೇಶ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ಈ ಶಾಲೆಯ ಸಮಾನಪತಿಯ ಆಗಮಿಸಿರ್ತಕ್ಕಂತಹ ಎಲ್ಲರನ್ನ ಗೌರವಾನ್ವಿತರನ್ನ ಕುರಿತು ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ನಿರ್ಮಲಾ ಮೇಡಮ್ ಅವರು ಸ್ವಾಗತವನ್ನು ಕೋರಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ತುಂಬ ಸಂತೋಷ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ನಮ್ಮ ದಕ್ಷ ಆಡಳಿತಗಾರರು ಅಂತ ಹೇಳ್ಬೋದು. ಈಗ ಮೇಡಮ್ ಬಂದಾಗಿಂದನು ತುಂಬ ಜನ ಹೇಳ್ತಾರೆ ಶಾಲೆಗಳಲ್ಲಿ ತುಂಬ ಚೆನ್ನಾಗಿ ಕಲಿಕೆ ಆಗ್ತಾ ಇದೆ ಅಂತ. ಇದೇ ಥರ ಮೇಡಮ್ ನಡೆಸ್ಕೊಂಡು ಹೋಗಲಿ ಅಂತಂದ್ಬಿಟ್ಟು ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ರಾಧಮ್ಮ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಒಂದು ಕಿರು ಸನ್ಮಾನವನ್ನು ಬಯಸುತ್ತಾ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ
19ನೇ ತಾರೀಕು ಕೆಡಿಬಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಜೊತೆನೂ ನಾನು ಮಾತನಾಡಿದ್ದೇನೆ, ಮಾಧ್ಯಮದವ್ರ ಜೊತೆ. 22-23ನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ರಸ್ತೆಗಳು ಹಾಳಾಗಿತ್ತು, ಪ್ರತಿಯೊಂದು ತಪಾಸಣೆ ಮಾಡ್ತೇನೆ. ಮಾಡುವಂತ ಸಂದರ್ಭದಲ್ಲಿ ಇತ್ತೀಚೆಗೆ ಮಾಡಿದಂತ ಕಾಮಗಾರಿಗಳು ಸಹ ಹಾಳಾಗಿದೆ, ಅದರ ಗುಣಮಟ್ಟನೂ ಪರಿಶೀಲನೆ ಮಾಡ್ತೇನೆ. ಅದೇ ರೀತಿ 22ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ DCC ಬ್ಯಾಂಕ್ ಬಗ್ಗೆನೂ ನಾನು ಮಾಹಿತಿ ಪಡಿತೇನೆ ಅಂತ ಹೇಳಿದ್ದೆ, ಇಷ್ಟೇ ಅವತ್ತು. ಅದಾದ ಕೂಡಲೇ ಮಾರನೇ ದಿವಸನೇ ಗುತ್ತಿಗೆದಾರರ ಒಂದು ಬೇಡಿಕೆ, ನಮ್ಗೆ ಹಣ ಪಾವತಿ ಮಾಡಿ ಅಂತ. ಅದಾದ ಕೂಡಲೇ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರವ್ರ ಮನೆಗೆ ಹೋಗಿ ಅವರಿಗೆ ಮಾಹಿತಿ ನೀಡಿ ಅವರ ಮಾರ್ಗದರ್ಶನದಂತೆ ಒಂದು 14 ತಿಂಗಳಿಂದ ಒಂದು 40% ಕಮಿಷನ್ ಬಗ್ಗೆ ಮಾತನಾಡ್ತಾ ಇದ್ರು. ಅದರ ಜೊತೆಯಲ್ಲಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನೋದು ಸಹ ಹೇಳ್ತಾರೆ. ಅದಾದ ಕೂಡಲೇ ನಾನು ದೆಹಲಿಯಿಂದನೇ ಮಾಧ್ಯಮ ಮಿತ್ರರಿಗೆ ನಾನು ಮಾಹಿತಿ ಕೊಟ್ಟೆ. ಬೆಂಗಳೂರಿಗೆ ಬಂದ ತಕ್ಷಣ ನಾನು ಕಾನೂನಿನ ಕ್ರಮ ಜರುಗಿಸ್ತೇನೆ ಅಂತ. ಅದೇ ಪ್ರಕಾರ ನಾನು 50 ಕೋಟಿ ಮಾನನಷ್ಟು ಮೊಕದ್ದಮೆ ಹೂಡ್ತೇನೆ ಅಂತ ಎಲ್ಲ ಮಾಧ್ಯಮಗಳಿಗೆ ನಾನು ಮಾಹಿತಿ ಕೊಟ್ಟಿದ್ದೇನೆ. ಅದೇ ರೀತಿ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ 11 ಗಂಟೆ ಎಲ್ಲ ಅದರಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ಎಲ್ರಿಗೂ ಸಹ ನನ್ನ ವಕೀಲರ ಮುಖಾಂತರ ಅವರಿಗೆ ಮಾನನಷ್ಟು ಮೊಕದ್ದಮೆನ ನೋಟಿಸ್ಗಳನ್ನ ನಾನು ಕೊಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ. ಇವತ್ತು ಭಾನುವಾರ ಇವತ್ತೇ ಕೊಡಬೇಕಾಗಿತ್ತು, ಆದರೆ ಪೋಸ್ಟ್ ಆಫೀಸು ರಜಾ ಇರೋದ್ರಿಂದ ರಿಜಿಸ್ಟರ್ಡ್ ಪೋಸ್ಟ್ ಕಳಿಸ್ತಾ ಇದ್ದೀನಿ. ಅದೇ ರೀತಿ ನೇರವಾಗಿ ನನ್ನ ವಕೀಲರ ಮುಖಾಂತರ ಅವ್ರ ಕಚೇರಿಗಳಿಗೂ ಕಳಿಸ್ತಾ ಇದ್ದೀನಿ. ಬೆಳಗ್ಗೆ 11 ಗಂಟೆ ಒಳಗಡೆ ಈ ಎಲ್ಲ ಪತ್ರಗಳು ಕಳಿಸುವಂಥದ್ದು ಪೂರ್ಣ ಆಗುತ್ತೆ. ಅದಾದ ನಂತರ ಅವರಿಗೆ 7 ದಿನಗಳ ಕಾಲಾವಕಾಶ ಇರುತ್ತೆ. ಆ 7 ದಿನದೊಳಗಡೆ ನಾನು ಏನು ನನ್ನ ಪತ್ರದಲ್ಲಿ ಸೂಚಿಸಿದ್ದೀನಿ ಅದರ ಪ್ರಕಾರ ಅವರು ನಡ್ಕೋಬೋದಾಗಿರುತ್ತೆ. ಅದಿಲ್ಲ ಅಂದರೆ 8ನೇ ದಿನ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಿಮಿನಲ್ ಡೆಫಾರ್ಮೇಷನ್ ಒಂದು ಮತ್ತು ಮಾನನಷ್ಟು ಡೆಫಾರ್ಮೇಷನ್ ಒಂದು ಎರಡು ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಇದ್ದೇ ಇರುತ್ತೆ. ಯಾತಕ್ಕೆ ಅಂದರೆ ಗುತ್ತಿಗೆದಾರರು ಆರೋಪ ಮಾಡಿರುವಂಥ ಏನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನ್ಯಾಯಾಲಯಕ್ಕೆ ಕೊಡಬೇಕಾಗುತ್ತೆ, ಇಲ್ಲ ಅಂದರೆ ಮಾನನಷ್ಟು ಮೊಕದ್ದಮ್ಮೆ ಎದುರಿಸ್ಬೇಕು. ಇದ್ರ ಜೊತೆಯಲ್ಲಿ ಏನು ಹಿಂದೆ ನಾನು ತಪಾಸಣೆ ಮಾಡ್ತೀನಿ ಅಂತ ಹೇಳಿದ್ದೆ ಅದನ್ನ ಮುಂದುವರಿಸ್ತಾ ಇದ್ದೀನಿ. ತನಿಖೆ ಮುಂದಿನ ವಾರದಿಂದ ಪ್ರಾರಂಭ ಆಗುತ್ತೆ, ಅಂದರೆ ಈ 1 ವೀಕ್ ಬಿಟ್ಟು. ಈಗ ಮುಖ್ಯಮಂತ್ರಿಗಳಿಗೆ ನಾನು ಗಮನಕ್ಕೆ ತಂದಿದ್ದೇನೆ, ಈ 1 ವಾರದಲ್ಲಿ ಸಂಪೂರ್ಣವಾಗಿ ಒಂದು ಆದೇಶ ಹೊರಬರುತ್ತೆ. ಆದೇಶ ಹೊರಬಂದ ಕೂಡಲೇ ಇಲಾಖಾ ವತಿಯಿಂದ ಯಾವ್ಯಾವ ಇಲಾಖೆಯಲ್ಲಿ ಕಾಮಗಾರಿಗಳು ನಡೆದಿದೆ ಆ ಎಲ್ಲ ಇಲಾಖೆಗಳಿಂದ ಆಯಾ ಅಧಿಕಾರಿಗಳು ಮೇಲ್ಪಟ್ಟ ಅಧಿಕಾರಿಗಳ ಮುಖಾಂತರನೇ ತಪಾಸಣೆ ನಡೆಯುತ್ತೆ. ಯಾರು ತಪ್ಪಿತಸ್ಥರಿರ್ತಾರೆ ಅವರ ಮೇಲೆ ಕಠಿಣವಾದ ಕ್ರಮ ತಗೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ 19ನೇ ತಾರೀಕು ನಾನು ಸಭೆ ನಡೆದಂಥ ಸಂದರ್ಭದಲ್ಲಿ 2 ವಿಷಯನ ಚರ್ಚೆ ಮಾಡಿದ್ದೆ. ಮತ್ತೆ ಇವತ್ತು ಹೇಳ್ತಾ ಇದ್ದೇನೆ, ಈ ಜಿಲ್ಲೆಯಲ್ಲಿ DCC ಬ್ಯಾಂಕು ಒಂದು ತನಿಖೆ ಆಗಬೇಕು, ಮತ್ತೆ ಇಲ್ಲಿ ಇಷ್ಟು ಕಳಪೆಯಾಗಿ ರಸ್ತೆಗಳು ಹಾಳಾಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು.
ಜಿಲ್ಲೆಗೆ ಒಂದು ಹೊಸ ರೂಪ ಕೊಡಬೇಕು. ಇಷ್ಟೊಂದು ಕಳಪೆ ಆಗಿರುವಂಥದ್ದು, ಇಷ್ಟೊಂದು ಹಳ್ಳಗಳು ಬಿದ್ದಿರುವಂಥದ್ದು, ಇದನ್ನ ನೋಡಿಕೊಂಡು ಸುಮ್ಮನಿರೋಕ್ಕಾಗಲ್ಲ. ಇದನ್ನ ತನಿಖೆ ಮಾಡಿದ್ರೆ ಬಿಡೋದಕ್ಕೂ ಆಗಲ್ಲ, ಇದನ್ನ ತನಿಖೆ ಮಾಡ್ತೀವಿ. ಯಾವಾಗ ಹೇಳಿದ್ರು? ಇವತ್ತು ನಾನು ಕಳಿಸ್ತಾ ಇರೋಂಥ ನಮ್ಮ ವಕೀಲರ ಮುಖಾಂತರ ಏನು ನೋಟಿಸ್ ಕೊಡ್ತಾ ಇದ್ದೀನಿ, ಅವರಿಗೆ ಮೊದಲನೇ ಒಂದು ಆಪ್ಷನ್ ಕೊಟ್ಟಿರೋಂಥದ್ದು, ನನ್ನ ಪತ್ರ ತಲುಪಿದ ಕೂಡಲೇ 7 ದಿವಸದೊಳಗಡೆ ಅವ್ರಿಗೆ ಕ್ಷಮೆ ಕೋರೋದು ಮಾಧ್ಯಮದ ಮುಖಾಂತರ, ಮತ್ತೆ ಪತ್ರದಲ್ಲಿ ಬಿಡುಗಡೆ ಮಾಡಬೇಕು ಕ್ಷಮಾಪಣೆ ಪತ್ರ. ಹಾಗೊಂದು ವೇಳೆ ಇಲ್ಲ ಅಂದರೆ ನೇರವಾಗಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಪ್ರಧಾನಮಂತ್ರಿಗಳಿಗೆ ಅವ್ರ ಹತ್ರ ಇರೋ ಅಷ್ಟು ಕಡತಗಳು ಪ್ರಧಾನಮಂತ್ರಿಗಳಿಗೆ ತಗೊಂಡೋಗಿ ಬರಬೇಕು. ಯಾರು ಆರೋಪ ಮಾಡಿದ್ರೆ ಆ ಸಂಘ, ಒಂದು ನಿಮಿಷ, ಅವರು ತಗೊಂಡೋಗಿ ಪ್ರಧಾನಮಂತ್ರಿಗಳಿಗೆ ಕೊಡಬೇಕು. ಅದಾದ್ಮೇಲೆ ಅದು ಮಾಡಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ತಗೊಂಡೋಗಿ ಅವ್ರ ಹತ್ರ ಇರೋ ದಾಖಲೆಗಳನ್ನ ಕೊಡಬೇಕು. ಲೋಕಾಯುಕ್ತಕ್ಕೂ ಕೊಟ್ಟಿಲ್ಲ ಅಂದ್ರೆ ಗವರ್ನರ್ಗಾದ್ರೂ ಕೊಡಬೇಕು. ಗವರ್ನರ್ಗೂ ಕೊಟ್ಟಿಲ್ಲ ಅಂದ್ರೆ ನಾನು ಹೂಡೋ ಅಂತ ಮಾನನಷ್ಟ ಮೊಕದ್ದಮ್ಮೆನಲ್ಲಿ ನ್ಯಾಯಾಲಯಕ್ಕಾದ್ರೂ ಕೊಡ್ಬೇಕು. ಇಷ್ಟು ಕಡೆ ಅವ್ರಿಗಿದೆ ಅವಕಾಶ, ಅವ್ರು ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೊಳ್ಬೇಕು. ಯಾರು ರಾಜೀನಾಮೆ ಕೇಳ್ತಾ ಇದ್ದಾರೆ ಅವರು ಕೆಂಪಣ್ಣನಿಂದ ಎಷ್ಟು ದಾಖಲೆ ಪಡೆದಿದ್ದಾರೆ, ಕೆಂಪಣ್ಣನಿಂದ ಪಡೆದಿರೋ ಅಷ್ಟು ದಾಖಲೆಗಳ ಮುಂದೆ ಇಟ್ಕೊಂಡು ಇದು ನೈತ್ಯವಾಗಿದೆ, ಇದರಲ್ಲಿ ಸತ್ಯಾಂಶ ಇದೆ ಅಂತ ಹೇಳಿ ನಮ್ಮನ್ನ ರಾಜೀನಾಮೆ ಕೇಳಿ, ಆವಾಗ ಅದಕ್ಕೆ ಉತ್ತರ ಕೊಡ್ತೀನಿ. என்ன வேணும்னாலும் பிகிக்கு கால் பண்ணுங்க, 15 நிமிஷத்துல ஹோம் டெலிவரிய அள்ளுங்க. பிகி 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 ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.